ಕಾರ್ಮಿಕರಲ್ಲಿ ವಿನಂತಿ ಏನಂದ್ರೆ ಈ ದೀಪಾವಳಿಗೆ ಯಾರು ಪಟಾಕಿ ಹೊಡೆಯೋದು ಬೇಡ ನೋಡಿ ಈಗ ಕೆಲವೇ ಪಟಾಕಿ ಹೊಡೆದು ಎಷ್ಟು ಗಂಟಲು ಇದಾಯ್ತು ಕೊರೋನಾ ಇರೋದ್ರಿಂದ ಒಂದು ಸ್ವಲ್ಪ ವೀಕ್ ಇರ್ತಕ್ಕಂಥ ಗಂಟಲುಗಳಿಗೆ ಜಾಸ್ತಿ ಹೊಗೆಯಿಂದ ಅದು ಕೊರೋನಾಗೆ ಅವಸ್ಥ ಸ್ಥಾನ ಆಗಿದೆ ಅದಕ್ಕಾಗಿ ಪಟಾಕಿನ ಈ ವರ್ಷ ಮುಂದೆ ಹೊಡೆಯೋಣ ಅಂತ ಬೇಕಾರೆ ಚೆನ್ನಾಗಿತ್ತು ಅದಕ್ಕೆ ದಯವಿಟ್ಟು ಪಟಾಕಿಗಳನ್ನು ಹೊಡೆಯೋದು ಬೇಡ ಅಂತ ಯಾಕಂದ್ರೆ ವಯಸ್ಸಾದವರಿಗೆ ಮತ್ತು ವೀಕ್ ಗಂಟಲು ಇರೋರಿಗೆ ಅವರಿಗೆಲ್ಲ ಬಹಳ ಪ್ರಾಬ್ಲಮ್ ಆಗುತ್ತೆ ಒಳ್ಳೊಳ್ಳೆ ಹಣ್ಣು ತಿನ್ನಿರಿ ಈಗ ಎಂಥದ್ದು ಸೀತಾಫಲ ಹಣ್ಣು ಅಂತ ಬಂದಿದೆ ಅದು ಭಾಳ ಎನರ್ಜಿ ಮತ್ತು ಗಂಟಲಿಗೆ ಒಳ್ಳೆಯದು ಭಾಳ ಒಳ್ಳೆಯದು ಶುಗರ್ ಇರೋದು ತಿನ್ಬೋದು ಭಾಳ ಅದ್ಭುತವಾದಂಥ ಹಣ್ಣು ಎಲ್ಲ ತಿನ್ನಿರಿ ಬಟ್ ದೀಪಾವಳಿಗೆ ಪಟಾಕಿ ಹೊಡೆಯೋದನ್ನು ದಯವಿಟ್ಟು ನಾವೆಲ್ಲ ಪ್ರತಿಜ್ಞೆ ಮಾಡೋದು ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರ ಆರೋಗ್ಯವನ್ನು ಕಾಪಾಡೋದು ನಮ್ಮ ಕರ್ತವ್ಯ ಹೇಳಿ ಸಮಾಚಾರ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಮಾಡಿಸಿರ್ತಕ್ಕಂಥ ಸಂಸ್ಥೆಗಳಿಗೆ ಅಭಿವಂದಿಸಿ ಈ ದಿವಸ ಕನ್ನಡ ರಾಜ್ಯೋತ್ಸವ ಮಾತ್ರವೇ ಬಂದಿರತಕ್ಕಂಥ ಕೆಲವನ್ನು ನೂರಬಿಟ್ಟು ಜನರನ್ನೆಲ್ಲ ಕಾಪಾಡಬೇಕಂತ ಪ್ರಾರ್ಥಿಸುತ್ತ ನಾನು ದೇವರಲ್ಲಿ ಅರಿಕೆ ಮಾಡುತ್ತೇನೆ. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಕಡೆ ಒಂದು ಕರೋನಾ ಒಂದು ಭೀಕರ ಕಾಯಿಲೆ ನಮ್ಮ ದೇಶಾದ್ಯಂತ ಆವರಿಸಿದೆ. ಆದರೂ ಕೂಡ ಇವತ್ತಿನ ದಿವಸ ಯಾವ ಹಬ್ಬನೂ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಯಾವ ಹಬ್ಬನೂ ಕೂಡ ನಾವು ಆಚರಿಸೋದನ್ನು ಬಿಟ್ಟಿಲ್ಲ. ಹಾಗಂತ ಮಾತ್ರಕ್ಕೆ ಯಾಕೆ ನಾವು ಕನ್ನಡದ ಹಬ್ಬವನ್ನ ಈ ರಾಜ್ಯೋತ್ಸವವನ್ನು ಆಚರಿಸಬೇಕು ಅಂತಂದೇಳಿ ನಿರ್ಧಾರ ಮಾಡಿ ಒಂದು ತಕ್ಕ ಮಟ್ಟಿಗೆ ಅಂದ್ರೆ ಏನಾದ್ರು ಬಹಳ ಒಂದು ಕಡಿಮೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ನಾವೆಲ್ಲ ಒಂದು ಕನ್ನಡದ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಆ ಕನ್ನಡ ಅಂಬೆ ಈ ಒಂದು ದೇಶಕ್ಕೆ ಭೀಕರವಾಗಿ ಆಗಿರ್ತಕ್ಕಂಥ ಈ ಕರೋನಾ ಕಾಯಿಲೆಯನ್ನ ಒದ್ದೋಡಿಸ್ಲಿ ಅಂತಂದೇಳ್ಬಿಟ್ಟು ನಾನು ಕನ್ನಡ ಅಂಬೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಕುಂಬರಳ್ಳಿ ಅವರು ವರ್ಷ ಆಯುಷ್ಯವಾಗಿ ಮಾತಾಡ್ಬೇಕಂತ ಕೇಳ್ಕೊಂತೀವಿ.